ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಇ ಟಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಅದೇ ರೀತಿ ಪಿ ಯು ಸಿ ಎರಡನೇ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೂಡ ಸ್ವಾಗತ, ಸುಸ್ವಾಗತ. ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕೂಡ ಬಂದಿದೆ, ಸಿ ಇ ಟಿ ಪರೀಕ್ಷೆ ವರದಾನ ಆಗುತ್ತೆ ಅಂತ. ಅದನ್ನು ಏನಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಶೇಕಡ 89% ಬಂದ್ಬಿಟ್ಟು ಪಾಸ್ ಆಗಿದ್ದಾರೆ ಸೈನ್ಸ್ ವಿಭಾಗದಲ್ಲಿ. 777,000 ವಿದ್ಯಾರ್ಥಿಗಳು ಹಾಜರಾದರು, ಇದರಲ್ಲಿ 249,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಬರೋವರು 20-30,000 ಅಷ್ಟೇ ವಿದ್ಯಾರ್ಥಿಗಳು ಫೇಲ್ ಆಗಿರೋದು ಅಂತೇಳಿ ನಿಮ್ಮ ಮಾಹಿತಿ ಕೂಡ ಬಂದಿದೆ. ನಂತರ ಕೆ ಎ ಬರೀ ನಿಮ್ಗೆ ಗೊತ್ತಿರೋ ಹಾಗೆ ಕೆ ಎ ವೃತ್ತಿಪರ ಕೋರ್ಸ್ಗಳಿಗೆ ಸಿ ಇ ಟಿ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ದ್ವಿತೀಯ ಪಿ ಯು ಸಿ ಬಂದ್ಬಿಟ್ಟು 2 ಪರೀಕ್ಷೆಗಳು ಕೂಡ ಇದ್ದಾವೆ, ಅದನ್ನು ವಿದ್ಯಾರ್ಥಿಗಳಿಗೆ ವರದಾನ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬಾರಿ ಏನಂತ ಹೇಳಿದ್ರೆ ನಿಮಗೆ ರ್ಯಾಂಕ್ ಕಳೆದು ಭಾಳಷ್ಟು ಏರಿಳಿಕೆ ಸಾಧ್ಯತೆ ಇದೆ. ಇದೇ ಕಾರಣದಿಂದ ವಿದ್ಯಾರ್ಥಿಗಳು ಎರಡನೇ ಪರೀಕ್ಷೆಗೆ ಬರೆಯುವ ಸಾಧ್ಯತೆ ಹೆಚ್ಚು ಇದೆ. ಸಾಕಷ್ಟು ವಿದ್ಯಾರ್ಥಿಗಳು ಇಚ್ಛೆ ಕೂಡ ಪಟ್ಟಿದ್ದಾರೆ, ಎರಡನೇ ಪರೀಕ್ಷೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ ಅಂತೇಳಿ ಮಾಹಿತಿ ಕೂಡ ಬಂದಿದೆ. ಹೀಗಾಗಿ ದ್ವಿತೀಯ ಪಿ ಯು ಸಿ ಮೊದಲ ಪರೀಕ್ಷೆ ನಡೆದು ಫಲಿತಾಂಶ ಕೂಡ ಬಂದಿದೆ. ಜೊತೆಗೆ ಸಿ ಇ ಟಿದು ಟೈಮ್ ಟೇಬಲ್ ಕೂಡ ಪ್ರಕಟ ಆಗಿ ಪರೀಕ್ಷೆ ಕೂಡ ನಡೀತಾ ಇದೆ. ಜೊತೆಗೆ ದ್ವಿತೀಯ ಪಿ ಯು ಸಿ ಎರಡನೇ ಪರೀಕ್ಷೆಗೆ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದಾಜು ನಿಮಗೆ ಗೊತ್ತಿರೋಗೆ 18 ತಾರೀಕವರೆಗೂ ಇಂದಿನವರೆಗೂ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಲಾಭ ಆಗ್ಬೋದು, ಸಾಕಷ್ಟು ಜನ ಆಸಕ್ತಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆ ಕೂಡ ಕಾಂಪಿಟೇಷನ್ ವೇರಿ ಆಗ್ಬೋದು, ಯೋಚನೆ ಮಾಡಿ ನೀವು ಕೂಡ ಪರೀಕ್ಷೆಯನ್ನು ಬರೆದು ಟ್ರೈ ಮಾಡ್ಬೋದು. ಇಚ್ಛೆ ಪಡೋರು ಇಂದು ಲಾಸ್ಟ್ ಡೇಟ್ ಆಗಿರ್ತದೆ. ಎರಡನೇ ಪರೀಕ್ಷೆ ಲಾಭ ಹೇಗೆ ಅಂದರೆ, 3 ಪರೀಕ್ಷೆ ಮಾಡ್ತಾರೆ, ಎರಡು ಪರೀಕ್ಷೆಯಲ್ಲಿ ಯಾವುದು ಹೆಚ್ಚು ಅಂಕಗಳನ್ನು ಗಳಿಸ್ತೀರಾ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 2 ಪರೀಕ್ಷೆಯಲ್ಲಿ ಯಾವುದು ಹೆಚ್ಚು ಅಂಕಗಳನ್ನು ಕಳಿಸ್ತಾರೆ ಅದನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ತಾರೆ. ಇದು ವಿದ್ಯಾರ್ಥಿಗೆ ಲಾಭ ಆಗ್ತದೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತದಲ್ಲಿ ಶೇಕಡ 50% ಅಂಕಗಳನ್ನು ಕನ್ಸಿಡರ್ ಮಾಡೋ ಕಾರಣ ಇಲ್ಲಿ ನೀಟ್ಗೆ ಹೋಗೋರು ಫಿಸಿಕ್ಸು, ಕೆಮಿಸ್ಟ್ರಿ ಅದೇ ರೀತಿ ಬಯಾಲಜಿದು ಕನ್ಸಿಡರ್ ಮಾಡೋ ಕಾರಣ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ಇನ್ನು ಸಿ ಇ ಟಿ ಮುಖಾಂತರ ಇಂಜಿನಿಯರಿಂಗ್ ಹೋಗೋರು ಫಿಸಿಕ್ಸು, ಕೆಮಿಸ್ಟ್ರಿ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಮಾಡೋ ಕಾರಣ ಅದು ಕೂಡ ಅಂಕದಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಆಯಾ ವಿಷಯದಲ್ಲಿ ಅವರು ಕಡಿಮೆ ಅಂಕಗಳನ್ನು ಗಳಿಸಿದರೆ ಎರಡನೇ ಎಕ್ಸಾಮ್ ಬರೆದು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು, ಅಥವಾ ಆಯಾ ವಿಷಯದಲ್ಲಿ ಒಂದು ಚೂರು ಇಂಪ್ರೂವ್ಮೆಂಟ್ ಮಾಡಿದ್ರು ಕೂಡ ಇಲ್ಲಿ ರ್ಯಾಂಕಿಂಗ್ನಲ್ಲಿ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ಬಾರಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ, ಸಿ ಇ ಟಿ ಪರೀಕ್ಷೆ ಬರೀತಾರೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ, ಆ ನಿಟ್ಟಿನಲ್ಲಿ ಈ ರೀತಿ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿದ್ದಾರೆ. ಈ ಬಾರಿ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ 3 ವಿಚಾರಗಳಲ್ಲಿ ಕಡಿಮೆ ಅಂಕ ಬಂದರೆ ಅವರು ಮತ್ತೆ 2 ಪರೀಕ್ಷೆ ಬರೀಬೋದು. ಒಂದು ಅಂಕ ಗಿಂಕ ವ್ಯತ್ಯಾಸ ಆದರೆ ಏನಾದ್ರು ಏರಿಳಿತಗಳು ಆಡಿದ್ರೆ ಅಂಥ ವಿದ್ಯಾರ್ಥಿಗಳು ಪೋಷಕರು ಯೋಚನೆ ಮಾಡಿ ಡಿಸೈಡ್ ಮಾಡ್ಬೋದು, ಉಪಯೋಗ ಕೂಡ ಆಗ್ಬೋದು, ಲಾಸ್ ಆಗೋದು ಏನಿಲ್ಲ, ಆದರೆ ಲಾಭನೇ ಅಂತ ಹೇಳ್ತಾ ಇದ್ದಾರೆ. ಕಳೆದ 3-4 ದಿನಗಳಲ್ಲಿ 11,000 ಹೆಚ್ಚು ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಅಂತಿಮ ಪರೀಕ್ಷೆ ಉತ್ತರ ಪತ್ರಿಕೆಯನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದರ ಪರಿಣಾಮ 2-3 ದಿನಗಳಿಂದ ವೆಬ್ಸೈಟ್ ಸಂಪೂರ್ಣ ಕುಸಿತ ಆಗಿದೆ. ಇತರ ವಿಚಾರಗಳು ಕೂಡ ಪರಿಣಾಮ ಸರ್ವ ಸಮಸ್ಯೆ ಕೂಡ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅರ್ಥ ಸಾಕಷ್ಟು ಜನ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವುದಂದ್ರೆ ನಿಮ್ಮದು ಫಸ್ಟ್ ಪರೀಕ್ಷೆ ಫಸ್ಟು ಆನ್ಸರ್ ಕೀನ, ಯಾಕಂದರೆ ಪರೀಕ್ಷೆ ಎರಡನೇ ಬರೋಕ್ಕೆ ಸಾಕಷ್ಟು ಜನ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಕಳೆದ 3 ದಿನಗಳಿಂದ ವಿದ್ಯಾರ್ಥಿಗಳು ನಿರಂತರ ಭೇಟಿ ನೀಡಿದ್ರು, ಸೈಟ್ಸ್ ಸ್ಲೋ ಆಗಿತ್ತು, ಸರ್ವರ್ ಸಮಸ್ಯೆ ಆಗಿತ್ತು. ಅಂದಾಗಿ 18 ವರೆಗೂ ನಿಮಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಅಂತೇಳಿ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. 18-18 ವರೆಗೂ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹೋಗೋದಕ್ಕೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ಸಾಕಷ್ಟು ಜನ ಇಚ್ಛೆ ಪಡ್ತಾ ಇದ್ದಾರೆ, ರ್ಯಾಂಕಿಂಗ್ನಲ್ಲಿ ಏರು ಇಳಿಕೆ ಆಗ್ತದೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.